ಹೇ ವಾಟ್ಸ್ಆ್ಯಪ್ ಗಾಯ್ಸ್ ಎಲ್ಲ ಹೇಗಿದ್ದೀರ, ಎಲ್ಲ ಸಖತ್ತಾಗಿದ್ದೀರ ಅನ್ಕೊಂಡಿದ್ದೀನಿ. ಸೊ ಗಾಯ್ಸ್, ಎಲ್ರಿಗೂ ಒಂದು ಹೊಸ ವೀಡಿಯೋಗೆ ಸ್ವಾಗತ. ಸೊ ಗಾಯ್ಸ್, ಇದೊಂದು ವೀಡಿಯೋ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋಲಂತೂ ನಾನು ಸಖತ್ತಾಗಿ ನಮ್ಮ ಗೀತನ್ನ ರೋಸ್ಟ್ ಮಾಡ್ತೀನಿ. ಗೀತ ಸೀರಿಯಲ್ ಹಿಂಗೂ ಮುಗ್ದೋಗ್ತಾ ಇದೆ. ಸೊ ನಮ್ಮ ಕಡೆಯಿಂದ ಗೀತಂಗೆ ಒಂದು ರೆಸ್ಟ್ ಇನ್ ಪೀಸ್ ಹೇಳ್ಬಿಡುವ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಈ ವಿಡಿಯೋದಲ್ಲಿ ನಾನು ಸಖತ್ತಾಗಿರೋ ಟ್ರೆಂಡಿಂಗ್ ಆಗಿರೋ ರೀಲ್ಸ್ಗಳನ್ನ ಎತ್ತಕೊಂಡು ಬಂದಿದ್ದೀನಿ. ಸಾಕಷ್ಟು ನಗು ಬರ್ಸುತ್ತೆ. ಸೊ ಬೇಗ ಹೋಗಿ ವೀಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮತ್ತೆ ಕಮೆಂಟ್ ಮಾಡ್ಲೇಬೇಕಾಗುತ್ತೆ ಗಾಯ್ಸ್. ಬರೀ ಇಂಥದೇ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಹೇಳಿರ್ತೀವಿ ಏರೋಪ್ಲೇನ್ ಟಾಟಾ ಬಂಗಾರಪ್ಪ ಅಂತ. ಅದು ಬಿಡಿ, ಅವನೇನೇ ಹೇಳ್ತಾನೆ ಇನ್ನೊಂದ್ಸತ ಕೇಳಿ. ತಗ್ಲೈತಾರೆ ಅವ್ನು ನೋಡಿ. ನಾಲ್ಕು ನೋ ಕಾಮೆಂಟ್ಸ್. ಸೊ ಮೀನ್ ಹಿಡಿತವ್ರೆ ಅಲಗೂರು ಲಿಟ್ರಲಿ ಮೊಸಳೆ ಅಪ್ಪ ಕಿತ್ಕೊಂಡು ಹೊಂಟೋಗಿದ್ದಿದ್ರೆ ಮಿಸ್ ಆಗಿ ಅವರು. ಬೈ ಬೈ ಟಾಟಾ ಗುಡ್ ಬೈ. ಇದು ಮೋದಿ ಅವ್ರ ವಿಡಿಯೋ. ಸೊ ನನಗೆ ಅವ್ರ ಮೇಲೆ ಸಖತ್ ರೆಸ್ಪೆಕ್ಟ್ ಇದೆ. ಬಟ್ ಇದು ನೋಡೋರ ಬನ್ನಿ ಏನು ರೀಲ್ಸ್ ಅಂತ. ಎಲ್ ಮಾಡಿರೋದು ಇಲ್ಲ ನಮ್ಮ ಮೋದಿಯವ್ರು ನೋಡಿದ್ರಂತೂ ಪಕ್ಕ ಇನ್ಸ್ಟಾಗ್ರಾಮ್ ಅಂತೂ ಬ್ಯಾನ್ ಮಾಡಿ ಬಿಸ್ಸಾಕ್ತಾರೆ. ಸೊ ಪಕ್ಕ ಇವರು ಟ್ರೋಲರ್ಸು ಮೀಮರ್ಸ್ ಮಾಡ್ತಾ ಇರೋ ಕೆಲಸ ನೋಡ್ತಾ ಇದ್ರೆ ಪಕ್ಕ ಇನ್ಸ್ಟಾಗ್ರಾಮ್ ಹೊಗೆ ಆಗುತ್ತೆ ಇಷ್ಟೋತ್ರ. ಏನ್ರಿ ಅದು ಮಾತಾಡೋದು, ಏನ್ ಮಾತಾಡ್ತಾರ್ರಿ? ನೆಕ್ಸ್ಟ್ ನೋಡೋಣ ಬನ್ನಿ. ಸೊ ನಮ್ಮ ಹುಡುಗರೆಲ್ಲ ಬಿಸಿ ಆದ್ರಪ್ಪ ಅಲ್ಲ ಪಾಪ, ರಾಹುಲ್ ಗಾಂಧಿನ ಸನ್ಯಾಸತ್ವ ಸ್ವೀಕರಿಸಂಗೆ ಮಾಡಿಬಿಟ್ಟವ್ರೆ. ಸೊ ನಮ್ಮ ಮೋದಿಜಿ ಅವ್ರ ವಾಯ್ಸ್ ಅಂತ ಪಕ್ಕ ಸುಟ್ಟಾಗುತ್ತೆ ಗುರು. ಇದು ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ. ಆ್ಯಕ್ಚುಲಿ ಇದನ್ನು AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಮಾಡ್ತಾರೆ. ಸೊ ನಿಮ್ಗೆ ಇಷ್ಟ ಬಂದವ್ರ ವಾಯ್ಸಿಂದ ಹಾರ್ಡ್ ಆಗಲಿ ಡೈಲಾಗ್ಸ್ ಆಗಲಿ ಕ್ರಿಯೇಟ್ ಮಾಡ್ಬೋದು. ಸೊ ನಾನು ನಂದಿನಿ ಅದನ್ನು ರಿಮಿಕ್ಸ್ ಮಾಡಿಬಿಟ್ಟವ್ರೆ ಮೋದಿ ಅವ್ರ ವಾಯ್ಸಲ್ಲಿ. ಸೇಮ್ ನೀವು ನೋಡಿ, ಅದು ಲಿಟ್ರಲಿ ಮೋದಿ ಅವ್ರ ವಾಯ್ಸೆ ಗುರೋದು. ಹಾಡ್ ಕ್ರಿಯೇಟರ್ ಯಾರಪ್ಪ ಅಂದರೆ ನಮ್ಮ ವಿಕಿಪೀಡಿಯಾ ಅವರು. ಸೊ ಅವ್ರು ಇಡೀ ಕರ್ನಾಟಕಕ್ಕೆ ಗೊತ್ತು. ಸೊ ಅವರು ಟ್ಯಾಲೆಂಟ್ ಬಗ್ಗೆ ನಾವೇನು ಮಾತಾಡೋಂಗಿಲ್ಲ ಗುರು. ಸೊ ವಿಕಿಪೀಡಿಯಾ ಅವ್ರದ್ದು ಗಿಫ್ಟ್ ರ್ಯಾಪ್ ಮಾಡಿ. ಶೂರ್, ಖಂಡಿತ. ಮದುವೆ ಮುಂಚೆ ಎಲ್ಲಾದ್ರೂ ಗಿಫ್ಟ್ ಕಾಸು ಕೊಟ್ಟು ತೆಗೆದುಕೊಳ್ಳಿ, ಮಾಡಬೇಡಿ. ಡೆಡಿ ಬೇಟಿ ಸೆಟ್ ಎಲ್ಲ ಇದೆ ನಮ್ಮಲ್ಲಿ. ಗಿಫ್ಟ್ ಅನ್ನು ಕೊಳ್ಳೋದಕ್ಕೆ ಕಾಸಿದ್ದ ಜೇಬಲ್ಲಿ. ಗಿಫ್ಟ್ ರ್ಯಾಪ್ ಮಾಡಿ ಅಂದ್ರೆ ಗಿಫ್ಟ್ ರ್ಯಾಪ್ ಮಾಡ್ಬಿಟ್ಟಿರ್ತಾರೆ. ಕಾನ್ಸೆಪ್ಟ್ ಹೆಂಗ್ ಬರುತ್ತೆ ಗುರು? ಸೈಕ್. ಹುಡುಗಿರ್ಗಳ ಕಾಟ ಆಗಿತ್ತು, ಇನ್ನು ಅಜ್ಜಿರ್ಗಳ ಕಾಟನು ಶುರು ಆಗುತ್ತೆ ರೀಲ್ಸ್ ಅಲ್ಲಿ. ನೀವು ಮದ್ವೆ ಆಗೋ ಹುಡುಗಿ ಟ್ರೆಡಿಷನಲ್ ಆಗಿರ್ಬೇಕಾ ಮಾಡರ್ನ್ ಆಗಿರ್ಬೇಕಾ? ಹುಡುಗಿ ಆಗಿರ್ಬೇಕು. ಸೈಕ್ಲ್ ಬಂತ. ಇದು ಯಾಕೆ ಗುರು ಹಿಂಗ ಆಡ್ತಾರೆ ಇವರು? ಸೊ ನೆಕ್ಸ್ಟ್ ಇಂಥ ಪ್ರತಿಭೆಗಳು ನಮ್ಮ ದೇಶದಲ್ಲಿ ಮಾತ್ರ ಸಿಗೋದು. ಟೈಮಿಂಗ್ ಗುರು, ಏನ್ ನಡೀತಾ ಇದೆ ಗೈಸ್ ಅಲ್ಲಿ? ಅಲ್ಲ ಗುರು, ನಾವು ಟ್ರೈನ್ ಅಲ್ಲಿ ಹೋದಾಗ ಒಂದಿನ ನಿಂಗೆಲ್ಲ ಆಗಿಲ್ಲಪ್ಪ, ನೋಡೋ ಸೀನ್ ಎಲ್ಲ ಮಿಸ್ ಮಾಡ್ಕೋತಾನೆ ಪಾಪ. ಒಳ್ಳೇದ್ ಮಾಡ್ತದ
ಬೇಕು. ಹಗ್ಗ ಕಟ್ಟೋರ ಇಲ್ವೋ ಅವನಿಗೆ, ಅವನು ಬಿದ್ದ. ಅವನಿಗೆ ಜಸ್ಟ್ ಸಪೋಸ್ ಹಗ್ಗ ಕಟ್ಟಿರ್ಲಿಲ್ಲ ಅಂದಿದ್ರೆ ಗೋವಿಂದ ಅವನು ಎಮರ್ಜೆನ್ಸಿ ಎಂಟ್ರಿ. ಹ್ಯಾಟ್ಸ್ ಆಫ್ ನಮ್ಮ ಸಿ ಎಂ ಅವ್ರಿಗೆ, ಅವರೇ ತಾನೇ ಮಾಡಿರೋದು. ಲಿಟ್ರಲಿ ಅವರೇ ನಗ್ತವ್ರೆ ತಳ್ಬಿಟ್ಟು. ಕೈ ತುಂಬಾ ಕ್ಯಾಶ್, ಮೈ ಅವಳು ಏಕೆ ಮ್ಯಾಟ್ರಿಮೋನಿಯಿಂದಲೇ 17 ಜನ ಯುವಕರನ್ನ ವಂಚಿಸಿದ್ದಾಳೆ, ಎಲ್ಲರಿಂದ ಲಕ್ಷ ಲಕ್ಷ ಹಣ ಪಡೆದಿದ್ದಾಳೆ, 4 ಜನರನ್ನ ಮದುವೆಯಾಗಿದ್ದಾಳೆ, 13 ಜನರನ್ನ ಪ್ರೀತಿಸಿದ್ದಾಳೆ, ಕೊನೆಗೂ ಈಕೆ ಸಿಕ್ಕಿ ಬಿದ್ದಿದ್ದಾಳೆ. 4 ಮದುವೆ ಆದ ನಂತರ ಗಂಡನಿಗೆ ಡೌಟ್ ಶುರುವಾಗಿದೆ. ಯಾರು ಮ್ಯಾಟ್ರಿಮೋನಿಯಲ್ ಮದುವೆ ಆಗೋರು ಅಲ್ಲ, ಚಾಲಾಕಿ ಹೆಣ್ಣು 17 ಯುವಕರನ್ನು ವಂಚಿಸಿದ್ದಾಳೆ ಅಂತೆ. ಐ ಹೋಪ್ ಗೈಸ್ ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿರುತ್ತೆ ಅಂತ. ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನೆಕ್ಸ್ಟ್ ವಿಡಿಯೋದಲ್ಲಂತೂ ನಾನು ಭರ್ಜರಾಗಿ ಸೀರಿಯಲ್ ರೋಸ್ಟ್ಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಮಾರ್ ನಮಗೆ ತಪ್ಪೇ ಬರ್ತೀನಿ, ಓಟ್ ಬರ್ತೀಯಾ?